Hello friends, welcome back to EDUCARE Kannada YouTube channel. ವಿದ್ಯಾರ್ಥಿಗಳು ದ್ವಿತೀಯ ಪಿ ಯು ಸಿ ಮುಗಿಸಿ ಈಗ ಸಿ ಇ ಟಿ ಎಕ್ಸಾಮ್ನ ಬರೆದಿರ್ತೀರಾ, ಅದೇ ರೀತಿ ಅದ್ರ ರಿಸಲ್ಟ್ಗೋಸ್ಕರ ಕಾಯ್ತಾ ಇರ್ತೀರಾ. ಅದೇ ರೀತಿ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿದ್ರು ಯಾವಾಗ ಕೆ ಸಿ ಇ ಟಿ ರಿಸಲ್ಟ್ ಬರುತ್ತೆ ಅದನ್ನು ವಿಡಿಯೋ ಮಾಡಿ ತಿಳಿಸ್ಕೊಡಿ ಅಂತಲೂ ಕೇಳಿದರು. ಸೊ ವಿದ್ಯಾರ್ಥಿಗಳು ಯಾರೆಲ್ಲ ಕೆ ಸಿ ಇ ಟಿ ಅಂದರೆ ಕರ್ನಾಟಕ ಸಿ ಇ ಟಿ ರಿಸಲ್ಟ್ಗೋಸ್ಕರ ಕಾಯ್ತಾ ಇದ್ದೀರಾ, ಯಾವಾಗ ರಿಸಲ್ಟು ಅನ್ನೋದ್ರ ಬಗ್ಗೆ ನಾನು ಸ್ವಲ್ಪ ಮಾಹಿತಿನ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲ್ನ ಇದೇ ಮೊದಲನೇ ಬಾರಿಗೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ನ ಪ್ರೆಸ್ ಮಾಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಕೆ ಸಿ ಇ ಟಿ 2022 ಪರೀಕ್ಷೆ June 16-18 ತಾರೀಕುವರೆಗೆ ನಡೆಯಿತು. ಸೊ ವಿದ್ಯಾರ್ಥಿಗಳು ಎಕ್ಸಾಮ್ನ ಬರೆದಿರ್ತೀರಾ, ಇನ್ನು ರಿಸಲ್ಟ್ ಯಾವಾಗ ಅಂತ ಕಾಯ್ತಾ ಇರ್ತೀರಾ. ಆದರೆ ಇವಾಗಿರುವಂತಹ ಇನ್ಫಾರ್ಮೇಷನ್ ಪ್ರಕಾರ ಯಾವುದೇ ರೀತಿ ಕೆ ಸಿ ಇ ಟಿಯಿಂದ ಯಾವುದೇ ರೀತಿ ಕೆ ಎ ವತಿಯಿಂದ ಯಾವತ್ತು ರಿಸಲ್ಟ್ನ ಕೊಡ್ತೀವಿ ಅಂತ ಅಫಿಷಿಯಲಿ ಯಾವುದೇ ರೀತಿ ಮಾಹಿತಿ ಇಲ್ಲ. ನಾವು ಹಿಂದಿನ ವರ್ಷದ ಕೆ ಸಿ ಇ ಟಿ ಎಕ್ಸಾಮ್ಗಳದ್ದು ಒಂದು ಆಧಾರದ ಮೇಲೆ ಇಟ್ಕೊಂಡು ನಾವು ಯಾವತ್ತು ಬರ್ಬೋದು ಅಂತ ಗೆಸ್ ಮಾಡ್ಬೋದು. ಈ ಹಿಂದೆ ಎಲ್ಲ ಏನಪ್ಪ ಮಾಡ್ತಾ ಇದ್ರು ಅಂತ ಅಂದರೆ ಕೆ ಸಿ ಇ ಟಿ ಎಕ್ಸಾಮ್ನ ಬರೆದು ಆಲ್ಮೋಸ್ಟ್ ಆಲ್ 20-25 ಡೇಸ್ ಆದಮೇಲೆ ರಿಸಲ್ಟ್ನ ಕೊಡ್ತಾ ಇದ್ರು. ಸೊ ಆ ರೀತಿ ನಾವು ಅಂದಾಜ್ ಮೇಲೆ ನಾವು ಹೇಳೋದಾದರೆ ಇವಾಗ June 16-18 ತಾರೀಕು ಎಕ್ಸಾಮ್ ಮುಗ್ದಿದೆ. ಸೊ 20-25 ದಿನ ಅಂದರೆ ಆಲ್ಮೋಸ್ಟ್ ಆಲ್ 1 month ಟೈಮ್ ಬೇಕಾಗುತ್ತೆ ಅವ್ರಿಗೆ. ಅಂದರೆ ಅಟ್ಲೀಸ್ಟ್ 25 ಡೇಸ್ ಆದರೂ ಬೇಕಾಗುತ್ತೆ. ಏಕೆಂದರೆ ನಿಮ್ಮದು ಸಿ ಇ ಟಿ ರ್ಯಾಂಕಿಂಗು ಅವರು ಒಂದೇ ರೀತಿ ಕ್ಯಾಲ್ಕುಲೇಟ್ ಮಾಡಲ್ಲ. ಏಕೆಂದರೆ ಇಂಜಿನಿಯರಿಂಗ್ ಆಗಿರ್ಬೋದು ಇಲ್ಲ ಅಗ್ರಿಕಲ್ಚರ್ ಆಗಿರ್ಬೋದು ಈ ರೀತಿಯೆಲ್ಲ ಅವರು ಡಿಫ್ರೆಂಟಾಗಿ ಕ್ಯಾಲ್ಕುಲೇಟ್ ಮಾಡೋದ್ರಿಂದ ಸೊ ಸ್ವಲ್ಪ ಟೈಮ್ನ ತೊಗೊಳುತ್ತೆ. ಸೊ ಹಿಂದಿನ ವರ್ಷದ ರಿಸಲ್ಟ್ ಆಧಾರದ ಮೇಲೆ ಹೇಳೋದಾದರೆ ನಿಮಗೆ July 15 ಸೆಕೆಂಡ್ ವೀಕ್ ಇಲ್ಲ ಥರ್ಡ್ ವೀಕ್ ನಿಮ್ಮ ಕೆ ಸಿ ಇ ಟಿ ರಿಸಲ್ಟ್ ನಿಮಗೆ ಸಿಗುತ್ತೆ. ಸೊ ಇದು ಇವಾಗ ನಾವು ಒಂದು ಅಂದಾಜಲ್ಲಿ ಇದನ್ನು ಹೇಳ್ಬೋದು. ಸೊ ಅದೇ ರೀತಿ ಇನ್ನು ಯಾವುದೇ ರೀತಿ ಕೆ ಎ ವತಿಯಿಂದ ಯಾವುದೇ ರೀತಿ ಅಫಿಷಿಯಲಿ ಅವರು ತಿಳಿಸ್ಕೊಟ್ಟಿಲ್ಲ. ಸೊ ಒಂದ್ಸಲ ಅವರು ತಿಳಿಸಿದ ಮೇಲೆ ನಾನು ನೆಕ್ಸ್ಟ್ ವಿಡಿಯೋ ಮಾಡಿ ಅದನ್ನು ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ಇದಿಷ್ಟು ಈ ವಿಡಿಯೋದ ಮಾಹಿತಿ. ಸ್ವಲ್ಪನಾದರೂ ನಿಮಗೆ ಐಡಿಯಾ ಬಂದಿರುತ್ತೆ ಯಾವಾಗ ರಿಸಲ್ಟ್ ಬರ್ಬೋದು ಅಂತ. ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಡೌಟ್ಸನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದ್ರ ಮೂಲಕ ನೀವಿನ್ನ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.